ಬೆಂಗಳೂರಿನ ಪಾಪರೆಡ್ಡಿ ಪಾಳ್ಯದ ಬಳಿ ಭೀಕರ ಅಪಘಾತ ಆಗಿದೆ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಕಾರು ಚಾಲಕ ಯಶಸ್ಗೆ ಗಂಭೀರ ಗಾಯಗಳಾಗಿದ್ದಾವೆ. ಸದ್ಯಕ್ಕೆ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪಾಪರೆಡ್ಡಿ ಪಾಳ್ಯದ ಬಳಿ ಭೀಕರ ಅಪಘಾತ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಕಾರು ಚಾಲಕ ಯಶಸ್ಗೆ ಗಂಭೀರ ಗಾಯಗಳಾಗಿದ್ದಾವೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಧ್ಯರಾತ್ರಿ 12:45 ಸುಮಾರಿಗೆ ನಡೆದಂತಹ ಅಪಘಾತ ಇದು. ಕುಡಿದ ಮತ್ತಲ್ಲಿ ಕಾರು ಚಲಾವಣೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕಾಮಾಕ್ಷಿಪಾಳ್ಯ ಸಂಚಾರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮಧ್ಯರಾತ್ರಿ 12:45 ಸುಮಾರಿಗೆ ನಡೆದಿರುವಂತಹ ಅಪಘಾತ. ಗಂಭೀರವಾಗಿ ಗಾಯಗೊಂಡಿರುವಂತಹ ಚಾಲಕ ಯಶಸ್ ಕುಡಿದ ಮತ್ತಲ್ಲಿ ಕಾರು ಚಲಾಯಿಸಿದ್ದಾನೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಕುಡಿದ ಮತ್ತಲ್ಲಿ ಕಾರು ಚಲಾವಣೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ವೇಗವಾಗಿ ಬಂದಂತಹ ಕಾರು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಕಾರು ಸಂಪೂರ್ಣವಾಗಿ ಜಖಂಆಗಿದೆ. ಅಪಘಾತದ ತೀವ್ರತೆಯನ್ನು ನೋಡ್ತಾ ಇದ್ದೀವಿ. ಮರಕ್ಕೆ ಕಾರು ಗುದ್ದಿದ ರಭಸಕ್ಕೆ ಸಂಪೂರ್ಣವಾಗಿ ಕಾರು ಗುರುತೇ ಸಿಗದಂತೆ ನಜ್ಜುಗುಜ್ಜಾಗಿದೆ. ಆಕ್ಸಿಡೆಂಟ್ ಆಗಿರುವಂತಹ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದ್ದೀವಿ, ಇನ್ನು ಮತ್ತೊಂದು ಕಡೆ ಕಾರಿನ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಪಘಾತದ ತೀವ್ರತೆ ಇತ್ತು ಅನ್ನುವಂಥದ್ದನ್ನು. ಕಾರು ಸಂಪೂರ್ಣವಾಗಿ ತುಂಡು ತುಂಡಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಆ ಕಾರಿನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ನಿಜಕ್ಕೂ ಕೂಡ ಆತ ಬದುಕಿದ್ದೇ ಒಂದು ವಿಪರ್ಯಾಸ ಅಂತ ಅನ್ಸುತ್ತೆ, ಅದೃಷ್ಟ ಅಂತ ಅನ್ಸುತ್ತೆ. ಈತ ಕುಡಿದು ಕಾರನ್ನ ಚಲಾವಣೆ ಮಾಡ್ತಾ ಇದ್ನ ಹೇಗೆ? ಖಂಡಿತವಾಗಿ ಅರುಣ್, ಸಂಚಾರಿ ಪೊಲೀಸರು ಎಷ್ಟೇ ಅರಿವನ್ನ ಮೂಡಿಸ್ತಾ ಇದ್ರು ಸರಿ, ಈ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ಸಾಕಷ್ಟು ಅವೇರ್ನೆಸ್ ಅನ್ನ ಮೂಡ್ತಾ ಇದ್ರು ಸಹ, ಇಲ್ಲಿ ತನಕ ಇಂತಹ ಪ್ರಕರಣಗಳಿಗೆ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಯುವಕರು ಈ ರೀತಿಯಾಗಿ ಕುಡಿದು ವಾಹನ ಚಲಾವಣೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ಆತಂಕಕಾರಿ ವಿಚಾರ. ಇದೀಗ ಶ್ರೇಯಸ್ ಏನಿದ್ರು, ಕಳೆದ ರಾತ್ರಿ ಈ ಒಂದು 12:45 ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು, ಅಂದ್ರೆ ಕಾಮಾಕ್ಷಿ ಪಾಳ್ಯದ ಪಾಪರೆಡ್ಡಿ ಪಾಳ್ಯದ ಬಳಿ ಈ ಒಂದು ಘಟನೆ ನಡೆದಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಆ ಅಪಘಾತದ ಭೀಕರತೆ ಯಾವ ರೀತಿಯಾಗಿತ್ತು ಅಂತ. ಗುದ್ದಿದ ರಭಸಕ್ಕೆ ಇಡೀ ಕಾರಿನ ಏನು ಎರಡು ಭಾಗ ಆಗಿರುವಂತದ್ದು, ಅಷ್ಟರ ಮಟ್ಟಿಗೆ ಓವರ್ ಸ್ಪೀಡ್ ಇತ್ತು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಯಶಸ್ ಏನಿದ್ರು, ಇದೀಗ ಅವ್ರಿಗೆ ಗಂಭೀರ ಗಾಯ ಆಗಿರುವಂತದ್ದು, ಅದೃಷ್ಟವಶಾತ್ ಅವ್ರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಆದ್ರೆ ಇವರು ಕುಡಿದ ಮತ್ತಿನಲ್ಲಿ ಕಾರನ್ನ ಚಲಾಯಿಸಿರುವಂತದ್ದು ಪೊಲೀಸರು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದ್ರೆ ಈಗಾಗ್ಲೇ ಅವರನ್ನ ಚಿಕಿತ್ಸೆಗೆ ಒಳಪಡಿಸಿ ಅವರ ರಿಪೋರ್ಟ್ ಅನ್ನ ಕಳಿಸಿಕೊಳ್ಳಲಾಗಿದೆ. ಅದ ರಿಪೋರ್ಟ್ ಬಂದ ಬಳಿಕ ಇವರು ಕುಡಿದಿದ್ದಾರ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗ್ಬೇಕಿದೆ. ಆದ್ರೆ ಮೇಲ್ನೋಟಕ್ಕೆ ಅವರು ಕುಡಿದು ವಾಹನ ಚಲಾವಣೆ ಮಾಡಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅರುಣ್. ಥ್ಯಾಂಕ್ ಯು ಹರೀಶ್. ಎಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.